ಇನ್ನು ಉಡುಪಿಯ ನಾಗುಂದದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಧಾರಾಕಾರ ಮಳೆಗೆ ತುಂಬಿ ಹರಿತಾ ಇದೆ ಸೌಪರ್ಣಿಕಾ ನದಿ. ಕುಂದಾಪುರದ ಬೈಂದೂರು ತಾಲೂಕಿನ ನಾಗುಂದ ಗ್ರಾಮ ಇದು. ಸೌಪರ್ಣಿಕಾ ನದಿ ತುಂಬಿದ ಪರಿಣಾಮ ಜಲಾವೃತವಾಗಿದೆ. ಅಲ್ಲಿನ ಮನೆಗಳು ಹಲವು ಮನೆಗಳಿಗೆ ಸೌಪರ್ಣಿಕಾ ನದಿಯ ನೀರು ನುಗ್ಗಿಬಿಟ್ಟಿದೆ. ಜನ ಜಾನುವಾರುಗಳು ಬೇರೆಡೆಗೆ ಸ್ಥಳಾಂತರ ಕಾರ್ಯ ಕೂಡ ನಡೀತಾ ಇದೆ. ಕಳೆದ 8 ವರ್ಷಗಳಿಂದ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿಯನ್ನ ಅಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ. ಪದೇ ಪದೇ ಈ ರೀತಿಯಾದಂತ ಸಂದರ್ಭದಲ್ಲಿ ಅವರಿಗೆ ರೆಸ್ಕ್ಯೂ ಮಾಡಿ ಹೊರಗಡೆ ಕರೆತರಲಾಗುತ್ತೆ. ಆದರೆ ಇದಕ್ಕೊಂದು ಶಾಶ್ವತ ಪರಿಹಾರ ಇಲ್ವಾ? ಎಷ್ಟು ದಿನ ಇದೇ ಪರಿಸ್ಥಿತಿಯನ್ನ ನಾವು ಅನುಭವಿಸಬೇಕು, ಇದೇ ಗೋಳನ್ನ ನೋಡಬೇಕು ಅಂತ ಅಲ್ಲಿನ ಜನಸಾಮಾನ್ಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಉಡುಪಿಯ ನಾಹುಂದದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಮುಸ್ಲಿ ಅಲ್ಲಿ ಸಮುದ್ರದ ದಂಡೆಯಲ್ಲಿ ಅಲ್ಲಿ ಓಕೆ ಉಡುಪಿಯ ನಾಗುಂದ ಗ್ರಾಮದ ದೃಶ್ಯವನ್ನ ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇರೋದು. ನಾಗುಂದ ಗ್ರಾಮದಲ್ಲಿ ಕೇವಲ ಜನ ಮಾತ್ರವಲ್ಲ ಜಾನುವಾರುಗಳಿಗೂ ಕೂಡ ಸಂಕಷ್ಟ ಬಂದಿದೆ. ಅಲ್ಲಿ ಒಂದು ಸೌಪರ್ಣಿಕಾ ನದಿ ತುಂಬಿ ಹರಿತಾ ಇದೆಯಲ್ಲ, ಅಲ್ಲಿ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗ್ತಾ ಇದೆಯಂತೆ. 8 ವರ್ಷ ಆದರೂ ಕೂಡ ಇದೇ ಗೋಳನ್ನ ಅಲ್ಲಿನ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ. ಇನ್ನು ಉಡುಪಿಯ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಸಮುದ್ರದಲ್ಲಿ ಅಲೆಗಳ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವಂತಹ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಕಳೆದ 8 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮೊದಲು ಆರೆಂಜ್ ಅಲರ್ಟನ್ನು ಉಡುಪಿಯಲ್ಲಿ ಘೋಷಣೆ ಮಾಡಲಾಯಿತು. ಆದರೆ ಯಾವಾಗ ಮಳೆ ಪ್ರಮಾಣ ಜಾಸ್ತಿ ಆಯಿತೋ, ಯಾವಾಗ ಅಲ್ಲಿರುವಂತಹ ನದಿಗಳಲ್ಲಿ ನೀರಿನ ಮಟ್ಟ ಅಧಿಕವಾಯಿತು, ಆಗ ಅಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಒಂದು ಭಾಗದಲ್ಲಿ ಸಮುದ್ರ ತೀರದಲ್ಲಿ ಆ ನೀರು ಹೊರಗಡೆ ಬರದಂತೆ ಆ ದಂಡೆಗೆ ಇನ್ನಷ್ಟು ನೀರು ಬಂದು ಅಪ್ಪಳಿಸಿ ಆ ದಂಡೆ ಕೊರೆದೋಗುತ್ತೆ, ಅದು ಆಗದಂತೆ ತಡೆ ಹಿಡಿಯೋದಕ್ಕೆ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವ ದೃಶ್ಯ ಗಮನಿಸ್ತಾ ಇದ್ದರೆ, ಮತ್ತೊಂದು ಭಾಗದಲ್ಲಿ ಸೌಪರ್ಣಿಕಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ನಾಗುಂದ ಗ್ರಾಮದ ಜನ ಹೈರಾಣಾಗಿದ್ದಾರೆ. ಕೇವಲ ಜನ ಮಾತ್ರವಲ್ಲ ಜಾನುವಾರುಗಳನ್ನು ಕೂಡ ರೆಸ್ಕ್ಯೂ ಮಾಡಿ ಸ್ಥಳಾಂತರ ಮಾಡ್ತಾ ಇರುವಂತಹ ಕೆಲಸವನ್ನು ನೋಡ್ತಾ ಇದ್ದೀರಾ. ಅಲ್ಲಿನ ಜನಸಾಮಾನ್ಯರೇ ದೋಣಿ ಮುಖಾಂತರ ಸೇಫ್ ಪ್ಲೇಸಿಗೆ ಹೋಗುವಂಥ ಕೆಲಸ ಆಗ್ತಿದೆ. ಆದರೆ NDRF ಅಧಿಕಾರಿಗಳು ಎಲ್ಲಿದ್ದಾರೆ ಅಥವಾ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಈ ಪರಿಸ್ಥಿತಿ ಇದೇ ಮೊದಲ ಬಾರಿಗಲ್ಲ, 8 ವರ್ಷದ ಹಿಂದೆ ಕೂಡ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಜಿಲ್ಲಾಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಂಡಿಲ್ಲ? ಮಳೆ ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಆರೆಂಜ್ ಅಲರ್ಟನ್ನು ಈ ಹಿಂದೆ ಘೋಷಣೆ ಮಾಡಲಾಗಿತ್ತು, ಈಗಂತೂ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೀಗಿದ್ರೂ ಕೂಡ ಯಾಕೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದಿನೇಶ್, ಎಲ್ಲಿ ಮಳೆ ಅಧಿಕವಾಗುತ್ತೋ ಅಥವಾ ಎಲ್ಲಿ ಈ ರೀತಿ ಫ್ಲಡ್ ನಿರ್ಮಾಣವಾಗುತ್ತೋ ಅಲ್ಲಿ ಆಲ್ರೆಡಿ NDRF ಅಧಿಕಾರಿಗಳ ತಂಡ ಬೀಡು ಬಿಟ್ಟಿರುತ್ತೆ, ಬಂದು ಅಲ್ಲಿನ ಜನಸಾಮಾನ್ಯರಿಗೂ ಕೂಡ ಅಲರ್ಟ್ ಮಾಡ್ತಿರುತ್ತೆ. ಅದು ನಾವುಂದ ಗ್ರಾಮದಲ್ಲಿ ಆಗಿದೆಯಾ, ಆಗಿತ್ತ ಈ ಹಿಂದೆ, ಏನ್ ಅಪ್ಡೇಟ್ಸ್ ಇದೆ? ಹೌದು ಸಭಾ, ಅಂದ್ರೆ ಉಡುಪಿಯಲ್ಲಿ ನಿರಂತರವಾದಂತ ಬಹಳ ರಭಸದ ಮಳೆ ಬರ್ತಾ ಇದೆ. ಮಳೆಯ ಪರಿಣಾಮವಾಗಿ ತಗ್ಗು ಪ್ರದೇಶ ಏನಿದೆ ಅದು ಮುಳುಗಡೆ ಆಗ್ತಾ ಇದೆ. ಅದರಂತೆ ಉಡುಪಿಯ ನಾವುಂದ ಪ್ರದೇಶ ಏನಿದೆ ಇದು ಸ್ವಲ್ಪ ತಗ್ಗು ಪ್ರದೇಶ ಅಂತ ಹೇಳ್ಬೋದು. ಇಲ್ಲಿ ನಿನ್ನೆಯಿಂದ ಕೂಡ ಜಲಾವೃತಗೊಳ್ತಾ ಇದೆ. ಒಂದು ರೀತಿಯಲ್ಲಿ ನೀರಿನ ನಡುಗಡ್ಡೆ ರೀತಿಯಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿರುವಂತದ್ದು. ಸದ್ಯಕ್ಕೆ ಅಲ್ಲಿರುವಂತಹ ಕೆಲವರನ್ನು ಸೇಫ್ ಸ್ಥಳಕ್ಕೆ ಕರೆದುಕೊಂಡು ಬರುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಊರವರ ಆಕ್ರೋಶ ಏನಂದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ, ಊರಿಗೆ ಮುಳುಗಡೆ ಆಗಿದೆ. ಆದ್ರೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲವಂತ ದೊಡ್ಡ ಆರೋಪವನ್ನು ಊರವರು ಮಾಡ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಬೆಳಿಗ್ಗೆ ವೇಳೆ ಅಗ್ನಿಶಾಮಕ ದಳದವರು ಬಂದು ಕೆಲವರನ್ನ ಸೇಫ್ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಬಿಟ್ರೆ ನಂತರ ಏನು ಅದಕ್ಕಿಂತ ಹೆಚ್ಚು ನೀರಿನ ಮಟ್ಟ ಬಂತು. ಆಗ ಯಾರೇ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಮತ್ತು ರೆಸ್ಕ್ಯೂ ಟೀಮ್ ಆಗ್ಲಿ ಬರಲಿಲ್ಲ ಅನ್ನುವಂಥದ್ದು ಊರವರ ಒಂದು ಒಂದು ಆಗ್ರಹ, ಅಂದ್ರೆ ಅವರ ಒಂದು ಇದಂತ ಹೇಳ್ಬೋದು. ಆದ್ರೆ ಊರವರೇ ಬಂದು ಜನರನ್ನ ಈ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಕೂಡ ಊರ ಯುವಕರೇ ಸೇರಿಕೊಂಡು ಮಾಡಿದ್ರು ಅಂತ ಹೇಳ್ಬೋದು. ಆದ್ರೆ ಊರ ಯುವಕರ ಒಂದು ಆಕ್ರೋಶ ಏನಂದ್ರೆ ನಾವೇ ಅವರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ತೊಂದರೆ ಇಲ್ಲ, ಆದ್ರೆ ನೀವು ಏನು ಜಿಲ್ಲಾಡಳಿತ ಏನು ಸೂಕ್ತವಾದಂತ ಒಂದು ಮೂಲ ಸೌಕರ್ಯ ಒಳಗೆ ಒದಗಿಸಬೇಕು, ಸಲಕರಣೆಗಳನ್ನು ಕೊಡಬೇಕು. ಅಂದ್ರೆ ಮುಖ್ಯವಾಗಿ ಈ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸಣ್ಣ ದೋಣಿ ಅಗತ್ಯ ಇದೆ. ಆದ್ರೆ ಅಲ್ಲಿ ಇರುವಂತಹ 3 ದೋಣಿಗಳು ಕೂಡ ದೊಡ್ಡ ಗಾತ್ರ ದೋಣಿಗಳು, ಅವುಗಳು ಕೆಲವೊಂದು ಪ್ರದೇಶಕ್ಕೆ ಹೋಗೋಕೆ ಆಗುವುದಿಲ್ಲ. ಅದು
ಕಷ್ಟ ಆಗುತ್ತೆ. ಮತ್ತೊಂದು ಏನಂದ್ರೆ ಆ ದೋಣಿಯಲ್ಲಿ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಬಿದ್ರೆ ಯಾರು ಹೊಣೆ ಅನ್ನಂತದ್ದು ಊರವರ ಒಂದು ಮಾತು ಅಂತ ಹೇಳ್ಬೋದು. ಅಂದ್ರೆ ಏನಾದ್ರೂ ಬಿದ್ರೆ ಅವರಿಗೆ ಜಾಕೆಟ್ ಬೇಕಾಗ್ತದೆ, ಜಾಕೆಟ್ ನ ಒಂದು ಸೌಕರ್ಯವನ್ನು ಕೂಡ ಜಿಲ್ಲಾಡಳಿತ ಆಗಿ ಸರ್ಕಾರ ಆಗ್ಲಿ ಒದಗಿಸಿಲ್ಲ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಿರುವಂತ, ಮತ್ತು ಅವರು ಹುಟ್ಟು ಹಾಕ್ತಿರುವಂತದ್ದು ಅದು ಮರದ ಹುಟ್ಟು, ಆದ್ರೆ ಒಂದು ವ್ಯವಸ್ಥಿತವಾದಂತ ಹುಟ್ಟನ್ನು ಜಿಲ್ಲಾಡಳಿತ ನೀಡಬೇಕು ಅನ್ನುವಂತ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಮತ್ತು ಈ ಒಂದು ಏನು ಘಟನೆಗೆ ಮುಖ್ಯವಾಗಿ ಅಲ್ಲಿ ಸಮೀಪದಲ್ಲಿ ಅಣೆಕಟ್ಟು ನಿರ್ಮಾಣ ಆಗ್ತಿತ್ತು, ಅದು ದೊಡ್ಡ ಕಾರಣ ಅಂತ ಹೇಳಲಾಗ್ತಿದೆ. ಈ ಪರಿಸ್ಥಿತಿ 8 ವರ್ಷಗಳಿಂದ ಇದ್ರೂ ಕೂಡ ಈ ಬಾರಿ ಅದಕ್ಕಿಂತ ಹೆಚ್ಚಿನ ಜಲಾವೃತ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಬಾರಿ ಅಲ್ಲಿ ಸ್ಥಳದ ಹತ್ತಿರ ಒಂದು ಅಣೆಕಟ್ಟು ನಿರ್ಮಾಣ ಆಗ್ತಿತ್ತು, ಅದಕ್ಕೆ ಹಾಕಿದಂತ ಮಣ್ಣು ತೆರವುಗೊಳಿಸಲಿಲ್ಲ, ಹಾಗಾಗಿ ಅಲ್ಲಿದ್ದಂತ ನೀರು ಬಂದು ಈ ಒಂದು ಊರಿಗೆ ಸೇರಿಕೊಂಡು ಊರಿಗೆ ಊರೇ ಜಲಪ್ರಳಯ ಆಗಿರುವಂತದ್ದು. ಹಾಗಾಗಿ ಆದಷ್ಟು ಶೀಘ್ರವಾಗಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಇವರು ಬಂದು ಆ ಊರಿನಲ್ಲಿ ನಿಂತು ಕೆಲಸ ಅಂದ್ರೆ ಇವರನ್ನು ಸೇಫ್ ಸ್ಥಳಕ್ಕೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಮತ್ತು ಅದೇ ಊರಿನಲ್ಲಿ ಕೆಲವರು ನಾವು ಸುರಕ್ಷಿತ ಸ್ಥಳಕ್ಕೆ ಬರುವುದಿಲ್ಲ, ನೀರು ಕಮ್ಮಿ ಆಗ್ಬೋದು ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅದು ಒಂದು ವೇಳೆ ಇನ್ನೂ ನೀರು ಹೆಚ್ಚಾದ್ರೆ ಅವರನ್ನು ಕೂಡ ಮನವೊಲಿಸಿ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬರುವಂತ ವ್ಯವಸ್ಥೆ ಕೂಡ ಆದಷ್ಟು ಶೀಘ್ರವಾಗಿ ಆಗ್ಬೇಕಿದೆ ಸಭಾ. ಧನ್ಯವಾದ ದಿನೇಶ್ ಡೀಟೇಲ್ಸ್ಗಾಗಿ. ಓಕೆ, ಉಡುಪಿಯ ನಾವುಂದ ಗ್ರಾಮದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇರೋದು. ಅಲ್ಲಿ ಮಹಿಳೆಯರೇ ಈ ದೋಣಿಗಳ ಮುಖಾಂತರ ಹುಟ್ಟು ಹಾಕ್ತಾ ಸೇಫ್ ಪ್ಲೇಸ್ಗೆ ಹೋಗ್ತಾ ಇರುವಂತ ದೃಶ್ಯವನ್ನು ಕೂಡ ಗಮನಿಸಬಹುದು. 8 ವರ್ಷದಿಂದ ಇದೇ ಪರಿಸ್ಥಿತಿ ಆದ್ರೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸ್ಥಳೀಯ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅವರು ಅಲ್ಲಿ ಛತ್ರಿ ಹಿಡ್ಕೊಂಡು ಕೊಡೆ ಹಿಡ್ಕೊಂಡು ಸೇಫ್ ಪ್ಲೇಸ್ಗೆ ಹೋಗ್ತಿದ್ದಾರೆ. ಕೇವಲ ಜನರ ಪರಿಸ್ಥಿತಿ ಅಷ್ಟೇ ಅಲ್ಲ, ಅಲ್ಲಿರುವಂತಹ ಜಾನುವಾರುಗಳ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ. ಅಲ್ಲಿ ಬ್ರಿಡ್ಜ್ ಕಾಮಗಾರಿ ಕಂಪ್ಲೀಟ್ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ, ಫ್ಲಡ್ ಬರಬಹುದು ಅಂತ ಅಲ್ಲಿರುವಂತಹ ಜನರನ್ನ ಸೇಫ್ ಪ್ಲೇಸಿಗೆ ರವಾನಿಸುವಂತಹ ಸ್ಥಳಾಂತರ ಮಾಡುವಂತಹ ಕೆಲಸ ಆಗಬಹುದಾಗಿತ್ತಲ್ಲ, ಜಿಲ್ಲಾಧಿಕಾರಿಗಳೇನು ಕಣ್ಮುಚ್ಚಿ ಕುಳಿತಿದ್ದಾರಾ ಅನ್ನೋ ಪ್ರಶ್ನೆ. ಇನ್ನು ಎಲ್ಲೆಲ್ಲಿ ಫ್ಲಡ್ ಬರುತ್ತೆ ಅಲ್ಲಿ NDRF ಅಧಿಕಾರಿಗಳ ತಂಡ, ಸ್ಪೆಷಲಿ ಮಳೆ ಜಾಸ್ತಿ ಆಗಬಹುದು ಅಂತ ಯಾವಾಗ ಹವಾಮಾನ ಇಲಾಖೆಯಿಂದ ಇನ್ಸ್ಟ್ರಕ್ಷನ್ ಬರುತ್ತೋ ಅವಾಗ ಅಲರ್ಟ್ ಆಗಿಬಿಡ್ತಾರೆ. ಆದರೆ ಇಲ್ಲಿ NDRF ಅಧಿಕಾರಿಗಳನ್ನು ಯಾಕೆ ಕಳುಹಿಸಿಕೊಟ್ಟಿರಲಿಲ್ಲ, ಅವ್ರಿಗೆ ಮಾಹಿತಿ ಇರಲಿಲ್ವಾ, ಅಥವಾ ಅವರ ಬೇಜವಾಬ್ದಾರಿತನ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.